ಒಂದು ದಾರಿ ಆಗುತ್ತೆ. ಅದರಿಂದ ಮಾಧ್ಯಮದವರು ನಮ್ಮ ಹೆಸರಕ್ಕೆ ಅಂದರೆ ಕಳೆದ ಹಲವಾರು ದಿವಸದಿಂದ ಪ್ರಚಾರಕ್ಕೆ ಇಟ್ಟಿದ್ದಾರೆ ನಮಗೆ. ಅದರಿಂದ ನಾನೇನು ದುಃಖ ಪಡಲ್ಲ ಅಥವಾ ಅಚೆ ಪಡಲ್ಲ, ಅದ್ರ ಬಗ್ಗೆ ನಾನೇನು ರಿಯಾಕ್ಟ್ ಮಾಡೋಕ್ಕೂ ಅಲ್ಲ. ಕೆಲವು ವಿಷಯಗಳನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಬೆಂಗಳೂರು ಸರೌಂಡಿಂಗ್ಸ್ ರೋಡ್, ಬೆಂಗಳೂರಿನ ಸರೌಂಡಿಂಗ್ಸ್ ರೋಡು 2007ರಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಭೂ ಸಾರಿಗೆ ಸಚಿವರಾಗಿದ್ದಂಥ ಬಾಲು ಅವರಿದ್ದಾಗ ಅವರು ಇದೇ ವಿಲ್ಸನ್ ಮ್ಯಾನರಲ್ಲಿ ಒಂದು ಮೀಟಿಂಗ್ ಮಾಡಿದರು. ಮೀಟಿಂಗ್ ಮಾಡಿ ಬೆಂಗಳೂರು ಫಸ್ಟು ಹೈವೇಗೆ ಅವರು ದೇವೇಗೌಡರು ಕ್ಯಾಬಿನೆಟ್ಟಲ್ಲಿ ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ದರು. ದೇವೇಗೌಡರು ಕ್ಯಾಬಿನೆಟ್ಟಲ್ಲಿ ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ದಾಗ ಅವರು ಒಂದು ದೇವೇಗೌಡರ ಬಗ್ಗೆ ಅತಿ ಗೌರವ ಇತ್ತು. ನಾನು ಮಹಾಮಸ್ತಾಭಿಷೇಕ ಮತ್ತು ಕೆಲವು ಈ ಬೆಂಗಳೂರದು ಹೊಸೂರು ಬೆಂಗಳೂರು ರೋಡಲ್ಲಿ ಒಂದು ಸ್ವಲ್ಪ ಯಾರು ಮಾತಾಡ್ಬಾರ್ದು ದಯಮಾಡಿ. ನಮ್ಮ ಹೊಸೂರು ರೋಡ್ದು ಭಾರಿ ಟ್ರಾಫಿಕ್ ಇತ್ತು. ದೋಸ್ತಿ ನಾಯಕರು ರಹಸ್ಯ ಸಭೆ ನಡೆಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ದೋಸ್ತಿ ಲೀಡರ್ ಸಮಾಲೋಚನೆ ಮಾಡ್ತಾ ಇದ್ದಾರೆ. ತೀರ್ಪಿನಿಂದ ಸಿಕ್ಕಾಪಟ್ಟೆ ತಲೆ ಕೆಡಿಸಿಕೊಂಡಿದ್ದಾರೆ ದೋಸ್ತಿ ಪಾಳಿ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ನಾಳೆ ವಿಶ್ವಾಸ ಮತ ಸಾವಿರ 100 ಕೋಟಿ ಆಗೇನಾಯ್ತು ಟೆಂಡರ್ ಆದಾಗ ಕೇಂದ್ರ ಸರ್ಕಾರದ 200 ಕೋಟಿ ಇಲ್ಲ, ರಾಜ್ಯ ಸರ್ಕಾರದ್ದು 100 ಕೋಟಿ ಇಲ್ಲ, ಕಾರ್ಪೊರೇಟ್ದು 100 ಕೋಟಿ ಇಲ್ಲ, ಪೂರ್ತಿ ಎಂಟೈರ್ ಕಾಂಟ್ರಾಕ್ಟ್ರೇ 100 ಕೋಟಿ ಎಕ್ಸ್ಟ್ರಾ ಕೊಟ್ಟು ಅವನೇ ಬಿಡ್ ಕೂಗಿ ರಾಜ್ಯಕ್ಕೂ ಇದಿಲ್ಲ, ಕೇಂದ್ರ ಸರ್ಕಾರಕ್ಕೂ ಹೊರೆ ಇಲ್ಲ, ಕಾರ್ಪೊರೇಟ್ಗೂ ಹೊರೆ ಇಲ್ಲ. ಅದು ಒಂದು ಭಾಗ ಗೊತ್ತಾಯ್ತು ಸರ್. ಹೊಸೂರು ರೋಡು ಎಲಿವೇಟೆಡ್ ರೋಡ್ ಇದೆಯಲ್ಲ, ಅದಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್. ಅದಾದಮೇಲೆ ಹಾಸನ್ ಟು ಬೆಂಗಳೂರು 200 ಕಿಲೋಮೀಟ್ರ್ ಅವರೇ ಮಾಡಿದ್ದು. ನೆಲಮಂಗಲದವರೆಗೆ ಒಂದು ಸ್ಟೆಚ್ಚು, ನೆಲಮಂಗಲ ಬಿಟ್ಟು ಬೆಳ್ಳೂರು ಕ್ರಾಸು, ಬೆಳ್ಳೂರು ಕ್ರಾಸಿಂದ ಮತ್ತೆ ಇನ್ನೊಂದು ಔಟರ್ ರಿಂಗ್ ರೋಡು. ಔಟರ್ ರಿಂಗ್ ರೋಡ್ನ ಮಾಡೋದಕ್ಕೆ ಔಟರ್ ರಿಂಗ್ ರೋಡ್ ಅಂದರೆ ಅವತ್ತು 4,000 ಕೋಟಿಗೆ 4 ಹಂತದಲ್ಲಿ ಟೆಂಡರ್ ಕರೆದಿದ್ದು. 4 ಹಂತದಲ್ಲಿ ಔಟರ್ ರಿಂಗ್ ರೋಡ್ಗೆ ಟೆಂಡರ್ ಕರೆದಿದ್ದು ಅವತ್ತು. ಔಟರ್ ರಿಂಗ್ ರೋಡ್ ಯಾವುದು ಗೊತ್ತಾ? ಇದು ದಾವಸ್ಪೇಟೆ, ಸೋಲೂರು, ಮಾಗಡಿ, ಮಾಗಡಿಯಿಂದ ರಾಮನಗರ, ಕನಕಪುರ, ಆನೇಕಲ್ಲು, ಆನೇಕಲ್ಲಿಂದ ಹೊಸಕೋಟೆ, ಹೊಸಕೋಟೆಯಿಂದ ದೊಡ್ಡಬಳ್ಳಾಪುರ, ಮತ್ತು ದೇವನಹಳ್ಳಿ ಮೇಲೆ ಇದು ಇದಕ್ಕೆ ಬಂದು ದಾವಸ್ಪೇಟೆ ಬರೋದು. 4 ಟೆಂಡ್ರನ್ನ 4,000 ಕೋಟಿಗೆ ಅವತ್ತು ಟೆಂಡ್ರ್ ಹಾಕಿ ಫೋರ್. ಅಷ್ಟೊತ್ತಿಗೆ ನಾನು ಅಧಿಕಾರ ಕಳ್ಕೊಂಡೆ, ಅದು ಹಂಗೆ ಬಿದ್ದೋಯ್ತು. ಈಗ ಅದೇ ವರ್ಕು 17,000 ಕೋಟಿ ಆಗಿದೆ. ಅದೇ ವರ್ಕಿಗೆ 4,000 ಕೋಟಿಗೆ ಅವರು ಟೆಂಡರ್ ಕರೆದು 10 ವರ್ಷದೊಳಗೆ ಇದು ಮುಗಿಸಿದ್ರೆ ಹಿಂದಿನ ಸರ್ಕಾರಗಳು ಮಾಡಲಿಲ್ಲ, ಜಾತಕ್ಕೆ ಮಾಡಲಿಲ್ಲ, ಗೊತ್ತಿಲ್ಲ. ಇವತ್ತು ಅದು 17,000 ಕೋಟಿ ರಿಂಗ್ ರೋಡ್ ಅಂತ ಅದೇ ಸೇಮ್ ನ್ಯಾಷನಲ್ ಅಥಾರಿಟಿ ಆಫ್ ಇಂಡಿಯಾ ಇದು ಕಳಿಸಿದ್ದಾರೆ. ಅವತ್ತೇ ಮಾಡಿದ್ರೆ 4,000 ಕೋಟಿಗೆ ಆ ಕೆಲಸ ಮುಗಿದೋಗೋದು. ಇವತ್ತು 17,000 ಕೋಟಿ ಇದೆ, ಅದನ್ನು ನಾವೇನು ತಗೊಂಡಿಲ್ಲ. ಅದಾದಮೇಲೆ ಎಲಿವೇಟೆಡ್ ರೋಡು, ನಾನಿದ್ದಾಗ ಎಲಿವೇಟೆಡ್ ರೋಡು 4 ಎಲಿವೇಟೆಡ್ ರೋಡ್ 2004-05 ಮಾಡಿದ್ದೆ. ಒಂದು ಏರ್ಪೋರ್ಟ್ಗೆ ಡೈರೆಕ್ಟಾಗಿ ಎಲ್ಲಿಂದ ಸ್ಟೇಡಿಯಂ ಪಕ್ಕ ಇದೆಯಲ್ಲ ಇದ್ರ ಇದು KSRP ಒಂದು ಇದೈತಲ್ಲ, ಅಲ್ಲಿ ಲಗೇಜ್ ಹಾಕಿದರೆ ಡೈರೆಕ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ, ಅಲ್ಲೇ ಬೋರ್ಡಿಂಗ್ ಗೀಡಿಂಗ್ ಎಲ್ಲ ಮಾಡೋದು, ಎಕ್ಸ್ಪ್ರೆಸ್ ಇದ್ರು ಅಂಡರ್ ಟನಲ್ ಎಲ್ಲ ಮಾಡಿದ್ದೆ. ಅದು ಏನಾಯಿತು? ಅದು ಮುಗೀತು. ಅದಾದಮೇಲೆ ಅದನ್ನು ಏನೂ ಮಾಡಲಿಲ್ಲ. 2013ರಲ್ಲಿ ಕ್ಯಾಬಿನೆಟ್ ನಿರ್ಣಯ ಮಾಡಿ ಈ ಎಲಿವೇಟೆಡ್ ರೋಡ್ನ ಮತ್ತೆ ರಸ್ತೆ ನಿಗಮ ಕೊಟ್ಟರು. ಗೊತ್ತಾಯ್ತಾ ಸರ್? ಕೇಳಿ, ನಾನಲ್ಲ ನನ್ನ ಕಾಲದಲ್ಲಿ ಆಗಿಲ್ಲ ಇದು. 2013ರಲ್ಲೇ ಕ್ಯಾಬಿನೆಟ್ ನಿರ್ಣಯ ಮಾಡಿ ಅಲ್ಲ ತಪ್ಪಿಸ ಮೇಲೆ ಇದಕ್ಕೆ KRDL ಕೊಟ್ಟರು.
ಕೆಆರ್ಡಿಎಲ್ಲಿಂದ ನಾವು ಬಂದ ಮೇಲೆ ಅದು ಬಂದ ಮೇಲೆ ಹಂಗೆ ಬಿದ್ದಿತ್ತು. ನಾಲ್ಕು ವರ್ಷ ಫಿಸಿಬಿಲಿಟಿ ರಿಪೋರ್ಟ್ ಮತ್ತೆ ಡೀಟೇಲ್ ಪ್ರಾಜೆಕ್ಟ್ ಏನು ಮಾಡಿರಲಿಲ್ಲ. ಫೋರ್ ಇಯರ್ಸ್ ಕಾರ್ಪೊರೇಷನ್ ಕೊಟ್ಟರು, ಕಾರ್ಪೊರೇಷನ್ ಕೆಆರ್ಡಿಎಲ್ಲಿ ಕೊಟ್ಟರು, ಮತ್ತೆ ಬಿಡಿಯಾಗಿ ಹೋಯ್ತು. ಅವರು ಮಾಡೋಕ್ಕಾಗಲ್ಲ ಅಂದ್ರು ಕೆಆರ್ಡಿಎಲ್ಲಿ ಕೊಟ್ಟರು. ನಾಲ್ಕು ವರ್ಷದಿಂದ ಹಂಗೆ ಬಿದ್ದಿತ್ತು. ಈಗ ಮತ್ತೆ ನಾನು ಬಂದ ಮೇಲೆ ಅದು ನನ್ನ ತಗೊಳ್ಳಿ ಅಂದರು. ತಗೊಂಡ ಮೇಲೆ ಒಂದು ವರ್ಷ ನಮ್ಮ ತಿಪ್ಪೇಸ್ವಾಮಿಯವರು ಪ್ರತಿ ಒಂದೊಂದು ಆ ಇದರಲ್ಲಿ ಇವತ್ತು ಏನು ಎಲಿವೇಟೆಡ್ ಕಾರಿಡಾರ್ ಇದೆ ಅಲ್ಲಿ ನಡ್ಕೊಂಡು ಹೋಗಿದ್ದಾರೆ. ನಮ್ಮ ವಿಧಾನ ಪರಿಷತ್ ಸದಸ್ಯರು, ನನ್ನ ಇವರು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಇದ್ದಾರೆ, ನಮ್ಮ ಪ್ರತಿ ಈಚ್ ನಡ್ಕೊಂಡು ಹೋಗಿರೋದ್ ಕಾಲ್ದಾರಿನಲ್ಲಿ ನಮ್ಮ ಅಧಿಕಾರಿಗಳು ಮತ್ತೆ ಬಿ ಡಿ ಅಧಿಕಾರಿಗಳು, ಆಮೇಲೆ ನಮ್ಮ ಇವರು ಯಾವ್ದಪ್ಪ ಇದು ನಮ್ಮ ಮೆಟ್ರೋ ಅಧಿಕಾರಿಗಳು, ಬಿ ಬಿ ಎಂ ಪಿ ಅಧಿಕಾರಿಗಳು ಒಟ್ಟಿಗೆ ಬೈ ವಾಕ್ ಹೋಗಿ 10 ತಿಂಗಳು ರೆಡಿ ಮಾಡಿ ನಾವು ಕ್ಯಾಬಿನೆಟ್ ಮುಂದೆ ತಂದು ಕ್ಯಾಬಿನೆಟಲ್ಲಿ ಈ ಥರ ಆಯಿತು. ನಮಗೇನು ಯಾವರೇ ಮಾಡ್ಕೊಳ್ಳಿ, ನನಗೇನು ಪರ್ಸನಲ್ ನನಗೇನು ಅದು ಕಟ್ಕೊಂಡು ಏನ್ರಿ ಆಗಬೇಕಾಗಿದೆ. ಅದಾದಮೇಲೆ ನನ್ನ ಹತ್ರ ಯಾವತ್ತೂ ಯಾರು ಮುನಿರತ್ನಮ್ಮ ಅವರು ಅವರು ಸುರೇಶ್ ಬಂದರು ನನ್ನ ಹತ್ರ, ಉತ್ತರ ದಕ್ಷಿಣ ರಸ್ತೆ ಪೂರ್ವ ದಕ್ಷಿಣ ಒಂದು ರಸ್ತೆ ಮಾಡಬೇಕು ಅಂತಂದ್ರೆ ಏನಿದೆ ಮಾಡಿ ಬೇಕಾದ್ರೆ ಇದಕ್ಕೆ ಬೆಂಗಳೂರಿನ ಡೆವಲಪ್ಮೆಂಟ್ಗೆ ಬೇಕಾದ್ರೆ ಸುರೇಶ್ ಅವ್ರನ್ನ ಅಧ್ಯಕ್ಷತೆ ಮಾಡಿ ಅಂದೆ. ಬೇಕಾದ್ರೆ ಡಿ ಕೆ ಶಿವಕುಮಾರ್ ತಮ್ಮ ಇದ್ದಾರೆ, ಅವ್ರಿಗೆ ಅನುಭವ ಇದೆ, ಅವರು ನೀವು ಸೇರಿಕೆ ಮಾಡ್ರಪ್ಪ ಅಂತ ನಾನು ಇಷ್ಟು ಹೇಳಿದ್ದೀನಿ ಹೊರತು ನನ್ನ ಹತ್ರ ಯಾವುದಿಲ್ಲ. ಈ ಎಲಿವೇಟೆಡ್ ಬಗ್ಗೆ ಡೀಟೇಲ್ ಕೊಡ್ತೀನಿ ನಿಮಗೆ ಇದನ್ನೆಲ್ಲ. ನಾವು 10 ತಿಂಗಳಲ್ಲಿ ಆಮೇಲೆ ಕೋರ್ಟಲ್ಲಿ ಏನಾಯಿತು, ಕೋರ್ಟ್ಗೆ ಹೋದರು, ಆಮೇಲೆ ಇದನ್ನೆಲ್ಲ ಮಾಡಿದ್ದೀವಿ ನಾವು. ಯಾರ್ದು ನಮ್ಮ ಪರಿಸರವಾದಿಗಳದಿರ್ಬೋದು ಏನೇನು ಕಾನೂನು ಮಾಡಬೇಕು ಅದಕ್ಕೆಲ್ಲ ಕ್ರಮ ತಗೊಂಡಿದ್ವಿ ನಾವು. ಅದಾದಮೇಲೆ ಕೆಲವರು ಕೋರ್ಟ್ಗೆ ಹೋದರು, ಕೋರ್ಟು ನೀವೇನಿದೆಯೋ ಕೆಲಸ ಮಾಡಿ, ಆದರೆ ಟೆಂಡರ್ ಫೈನಲೈಸ್ ಆಗೋದಕ್ಕಿಂತ ಮುಂಚೆ ಕೋರ್ಟ್ ಗಮನಕ್ಕೆ ತಂದು ಆಮೇಲೆ ಮಾಡಿ ಅಂತ ಅಲ್ವ ಸರ್, ಆ ಥರ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ಅದರಲ್ಲಿ ಏನಿಲ್ವೇ.